ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ ಕೋರ್ಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮತ್ತೊಂದು ಮಿಲೆಟನ್ನು ರೆಸಿಪಿನ ತೊಗೊಂಡಿದ್ದೀನಿ, ಸಿರಿಧಾನ್ಯದ ರೆಸಿಪಿ. ಇದು ಮಿಲೆಟಿಂಗ್ ಮಾಡೋಂಥ ಒಂದು ಸೇವ್ ಇದು. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಏನು ಬಳಸ್ತೀವಲ್ಲ ಆ ಜಾಗದಲ್ಲಿ ನಾನು ಮಿಲೆಟನ್ನು ಬಳಸಿದ್ದೀನಿ, ಸಿರಿಧಾನ್ಯನ ಬಳಸಿದ್ದೀನಿ. ಅದರದ್ದು ಹಿಟ್ಟಿನಿಂದ ನಾನು ಇದು ಮಾಡಿದ್ದೀನಿ. ನೋಡಿ ಇದೆಷ್ಟು ಕ್ರಂಚಿಯಾಗಿದೆ ಅಂತ. ನಾವು ಮಾಮೂಲಿ ಏನು ತಿಂತೀವಲ್ಲ ಅದೇ ಸೇವ್ ಥರನೇ ಟೇಸ್ಟ್ ಬರುತ್ತೆ. ನೋಡಿ ಆ ಥರ ತುಂಬ ಗರಿಗರಿಯಾಗಿರುತ್ತೆ. ಈಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ, ಮಿಕ್ಸರ್ ಹಾಕ್ತಾ ಇದ್ದೀನಿ. ಈಗ ನಾನು ಒಂದು ಕಪ್ ಬೇಸನ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು, ಅದಾದ ನಂತರ ಒಂದು ಕಾಲು ಕಪ್ಪು ಸಾಮೆ ಅಕ್ಕಿ ಇರುತ್ತಲ್ಲ ಅದರದ್ದು ಹಿಟ್ಟನ್ನ ಕಾಲು ಕಪ್ ತೊಗೊಂಡಿದ್ದೀನಿ. ಅಕ್ಕಿ ಬದಲು ಅದನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು, ಇದಾದ ನಂತರ ಹಿಂಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು. ಈಗ ನೋಡಿ ಇದಕ್ಕೆ ನಾನು ಬಿಸಿ ಬಿಸಿ ಎಣ್ಣೆ ಹಾಕ್ಕೋಬೇಕು. ಇದು ಈ ಥರ ನೋಡಿದ್ರಲ್ಲ ಹಿಂಗೆ ಇದು ಆಗ ಬಬಲ್ಸ್ ಬರಬೇಕು ಹಾಕ್ಕೊಂಡಾಗ, ಆ ಥರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ಉಪ್ಪು ಹಾಕೋದು ಮಾಡ್ತಿದ್ದೀನಿ, ಉಪ್ಪು ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋ, ಮೊದಲು ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಈ ಥರ ನಾವು ಕೈಯಲ್ಲಿ ಹಿಡಿದಾಗ ಈ ಥರ ಒಂದು ಶೇಪ್ ಫಾರ್ಮ್ ಮಾಡಬೇಕು. ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡಾಗ ಒಂದು ಶೇಪ್ ಈ ಥರ ಫಾರ್ಮ್ ಆದರೆ ಅದು ಸರಿಯಾಗಿ ಎಲ್ಲದಕ್ಕೂ ಹತ್ಕೊಂಡಿದೆ ಎಣ್ಣೆ ಅಂತ ಅರ್ಥ. ಈಗ ಇದಕ್ಕೆ ನಾನು ನಾವೇನು ಮಾಡ್ಕೊಂಡಿದ್ರೆ ಪುಡಿ ಅದನ್ನು ಡೈರೆಕ್ಟಾಗಿ ಹಾಕಿ ಬರಲ್ಲ, ಯಾಕಂದರೆ ಅದು ಪುಡಿ ಏನಾದರೂ ಹಾಕಿದ್ವಿ ಅಂದರೆ ಅದು ಸೇವಿನ ಮಷೀನಿಂದ ಹಿಡಿಯೋದಿಲ್ಲ. ಅದಕ್ಕೆ ನಾನು ಈ ಥರ ಆ ಪುಡಿನ ನೀರನ್ನಷ್ಟೇ ತಕ್ಕೋತಾ ಇದ್ದೀನಿ. ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಎರಡರಿಂದ ಮೂರು ದೊಡ್ಡ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ನಾವು ಈ ಥರ ತಕ್ಕೋಬೇಕು. ನೋಡಿದ್ರೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ ನಂತರ ಇವಾಗ ನಾನು ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೋತೀನಿ. ಇದಕ್ಕೆ ಜಾಸ್ತಿ ನೀರು ಬೇಕಾಗಲ್ಲ, ಮೂರರಿಂದ ನಾಲ್ಕು ದೊಡ್ಡ ಸ್ಪೂನು ಸಾಕಾಗುತ್ತೆ. ಇದು ನೋಡಿ ಈ ಥರ ಕಲಸ್ಕೊಂಡು ಕಲಸ್ಕೊಂಡು ಗಟ್ಟಿ ಗಟ್ಟಿಯಾಗೋ ಥರ ಕಲಸ್ಕೋಬೇಕು. ಇದು ಹೇಗೆ ಅಂದರೆ ಒಂಥರ ಮೀಡಿಯಮ್ ಹಾರ್ಡ್ ನಾವೇನು ಕಲಿಸ್ಕೋತೀವಲ್ಲ ಆ ಥರ, ಯಾಕಂದರೆ ನಾವು ಏನು ಚಕ್ಲಿ ಹಿಟ್ಟು ಮಾಡ್ತೀವಲ್ಲ ಆಲ್ಮೋಸ್ಟ್ ಅದೇ ಥರನೇ ಇದನ್ನು. ಸ್ವಲ್ಪ ಇದಕ್ಕೆ ಬೇಸನ್ ಹಾಕಿರೋದ್ರಿಂದ ಸ್ವಲ್ಪ ಟೈಟ್ ಬರುತ್ತೆ ಇದು ಹಿಟ್ಟು, ಬಟ್ ಬೇಸನ್ ಹಾಕ್ತಾ ಇದ್ದರೆ ಇದು ನೀವು ಸೇವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅಕ್ಕಿ ಹಿಟ್ಟಿನ ಬದಲು ಈ ಮಿಲೆಟಿನ ಸಿರಿಧಾನ್ಯನ ಬಳಸ್ಕೊತಾ ಇದ್ದೀನಿ. ನೋಡಿ ಈ ಥರ ಈಗ ಮೀಡಿಯಮ್ ಥಿಕ್ ಆಗಿರಬೇಕು ಈ ಥರ. ಈಗ ರೆಡಿಯಾಗಿರೋದಕ್ಕೆ ನಾನು ಇದನ್ನೇನು ಮಾಡ್ತಾ ಇದ್ದೀನಿ, ಚಕ್ಲಿ ಒರಳಿಗೆ ಈ ಥರ ಸೇವಿಂದ ಏನು ಹಾಕ್ಕೊಂಡಿದ್ದೀನಿ ಕೆಳಗಡೆ, ಅದನ್ನು ಹಿಟ್ಟನ್ನು ನಾನು ಈ ಥರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಫಸ್ಟ್ ಮೊದಲು ಎಣ್ಣೆ ಎಲ್ಲ ಸವರ್ಕೊಂಡಿದ್ದೀನಿ. ಇದಾದ ನಂತರ ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ಥರ ನಿಮಗೆ ಒಂದೇ ಒಂದು ಕಡೆ ತಿರುಗಿ ಫಸ್ಟ್ ಒಂದು ಕಡೆ ಬೇಯಿಸ್ಬೇಕಾದ್ರೆ ಒಂದು ನಿಮಿಷ ಬೇಯಿಸಿದರೆ ಸಾಕು, ಅದಾದ ನಂತರ ತಿರುವಿ ಹಾಕ್ಕೋಬೋದು. ನೋಡಿ ಈ ಥರ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಕ್ರಂಚಿಯಾಗಿ ಗೋಲ್ಡನ್ ಆಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಕೆಲವರು ಅಕ್ಕಿನ ತಿನ್ನೋದೇ ಇಲ್ಲ ಅಂತ ಇರುತ್ತೆ, ಅದು ಗ್ಲೂಟನ್ ಇರುತ್ತೆ ಅಂತ, ಅದರಿಂದ ಅಂಥವ್ರಿಗೆ ಈ ರೆಸಿಪಿ ತುಂಬ ಒಳ್ಳೆಯದು. ಈ ಥರ ಮಾಡ್ಕೊಂಡು ತಿಂದರೆ ಈ ಥರ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ಗರಿ ಗರಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಹಬ್ಬದ ಟೈಮಲ್ಲಿ ಎಲ್ಲ ಟೈಮಲ್ಲಿ ಕೂಡ ನೀವು ಈ ಥರನ ರೆಸಿಪಿ ಈ ಥರನೂ ನೀವು ಅಂದರೆ ಅಕ್ಕಿ ಬದಲಿ ಸಾಮೆನ ಅಥವಾ ಯಾವುದೇ ಒಂದು ಬರಬು ಇಂಥದ್ದು ಯಾವುದೇ ಒಂದು ಮಿಲೆಟನ್ನು ಬಳಸ್ಬಿಟ್ಟು ಈ ಥರ ಮಾಡ್ಬೋದು. ಕ್ರಂಚಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಈ ಥರ ನಾನು ಮಾಡ್ಕೊಂಡು ನೋಡಿ ನನ್ನ ಚಾನಲ್ ವಾಚ್ ಮಾಡಿ. ತುಂಬ ಧನ್ಯವಾದಗಳು. ನಮಸ್ಕಾರ.